ಬರಡು ಭೂಮಿಯಲ್ಲಿ ಬಂಗಾರದ ಬೆಳೆ ಬೆಳೆಯಲು ಮುಂದಾದ ಗ್ರಾಮೀಣ ಭಾಗದ ಯುವ ರೈತ ಇಳಕಲ್ ತಾಲೂಕು ಕೃಷಿ ಪ್ರಧಾನವಾದ ತಾಲೂಕಾಗಿದೆ ಅಲ್ಲದೆ ಮಳೆ ಆಶ್ರಿತ ತಾಲೂಕಾಗಿದೆ ಇಲ್ಲಿ ಹೆಚ್ಚು ರೈತರು ಮಳೆಯನ್ನೇ ನಂಬಿ ಕೃಷಿ ಮಾಡುತ್ತಾರೆ ಹುನಗುಂದ ಇಳಕಲ್ ತಾಲೂಕಿನಲ್ಲಿಯೇ ಹಲವಾರು ನದಿಗಳು ಹರಿಯುತ್ತಿವೆ ಇಲ್ಲಿ ನೀರಾವರಿಯಿಂದ ವಂಚಿತವಾದ ತಾಲೂಕುಗಳು ಈ ಜಿಲ್ಲೆಯಲ್ಲಿ ಇವೆ ಇಂತಹ ಬರಗಾಲ ಪೀಡಿತ ಪ್ರದೇಶದಲ್ಲಿ ಬೋರ್ವೆಲ್ ಮೂಲಕ ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂದು ಇಳಕಲ್ ತಾಲೂಕಿನ ಚಿಕ್ಕ ಓತಗಿರಿ ಗ್ರಾಮದ ಯುವರೈತ ಮಹಂತಗೌಡ ಮೂಲಿಮನಿ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯನ್ನು ಬೆಳೆಯಲು ಮುಂದಾಗಿದ್ದಾರೆ ಈ ಮೂಲಕ ಜಿಲ್ಲೆಯಲ್ಲಿ ಯುವರೈತನಾಗಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯನ್ನು ಬಾಗಲಕೋಟೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಚೇತನ್ ಪಾಟೀಲ್ ಅವರು ನೆಡುವ ಮೂಲಕ ಶುಭ ಹಾರೈಸಿದರು ಇಳಕಲ್ ತಾಲೂಕಿನಲ್ಲಿ ರೈತನ ಹೊಸ ಸಾಹಸದ ಬೆಳೆ ಡ್ರ್ಯಾಗನ್ ಫ್ರೂಟ್ಸ್ ಎಂದು ಶುಭ ಹಾರೈಸಿದರು ಈ ಬೆಳೆಯನ್ನು ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಬಾಗಲಕೋಟೆ ರೈತ ಸಂಪರ್ಕ ಕೇಂದ್ರ ಇಳಕಲ್ ಇವರ ಸಹಕಾರದೊಂದಿಗೆ ಈ ಬೆಳೆಯನ್ನು ಬೆಳೆಯಲು ಮುಂದಾಗಿದ್ದಾರೆ ಅಲ್ಲದೆ ಈ ಬೆಳೆಯ ಜೊತೆ ತೆಂಗಿನ ಗಿಡ ನಿಂಬೆ ಗಿಡ ಇನ್ನು ಹಲವಾರು ಗಿಡಗಳನ್ನು ಬೆಳೆಯುತ್ತಿದ್ದೇನೆ ಎಂದು ಟಿವಿ 12 ಕನ್ನಡ ವಾಹಿನಿಯೊಂದಿಗೆ ರೈತ ಮಹಂತಗೌಡ ಮೂಲಿಮನಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಇಲ್ಲಿ ಬರಡು ಭೂಮಿ ನಮ್ಮ ಜಾಸ್ತಿ ಇಲ್ಲಿ ಬೆಳೆತಿದ್ದಿಲ್ಲ ಏರಿಯಾದಲ್ಲಿ ಸೌಳು ಅಂತ ಸೌಳು ಭೂಮಿ ತರ ಇದೆ ಇದು ಆದ್ರೆ ಅದನ್ನ ನಾವು ಇಲ್ಲಿ ನೀರು ಕಮ್ಮಿ ಹೋಗುತ್ತೆ ಅಂತ ಹೇಳಿದ್ರು ಅವರು ಅದಕ್ಕೆ ನಮ್ಮ ನೀರು ಕಮ್ಮಿ ಇದ್ದ ಕಾರಣಕ್ಕೆ ನಾವು ಇಲ್ಲಿ ಸ್ವಲ್ಪ ಯಾಕೆ ಬೆಳೆ ಬಿಡ್ತಿದ್ನ ಅಂತ ಒಂದು ಆಸಕ್ತಿ ಬಂದಕ್ಕೆ ಆ ಟೈಮ್ಕ ಒಂದು ನಮ್ಮ ರೈಸ್ ಇವರು ಬಾಗಲಕೋಟೆ ತೋಟ ಇಲಾಖೆ ಅಥವಾ ಈ ನಮ್ಮ ಇಳಕಲ್ ರೈಸ್ ಸಂಪರ್ಕ ಕೇಂದ್ರ ಎಲ್ಲ ಇವರು ಆ ಫಾರೆಸ್ಟ್ ಅರಣ್ಯ ಇಲಾಖೆ ಅವರು ಎಲ್ಲರೂ ನಮಗೆ ಸಹಕಾರ ಕೊಟ್ಟು ನಮಗೆ ಪ್ರೋತ್ಸಾಹ ಕೊಟ್ಟು ಈ ತರ ನಾವು ಮಾಡಿದ್ವಿ ಈಗ ಶರಣಗೌಡ ಕಂದಕೂರು ಟಿವಿ 12 ಕನ್ನಡ ಇಳಕಲ್ ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ